ಇದ ಬಿಜೆಪಿಯಲ್ಲಿ ತ್ಯಾಗ ಸೂತ್ರ ಶುರುವಾಗಿರೋ ಹಾಗಿದೆ. ಎಸ್, ಬಿಜೆಪಿಯಲ್ಲಿ ತ್ಯಾಗ ಸೂತ್ರ ಶುರುವಾಗಿದೆ. ಕಿರಿಯರಿಗಾಗಿ ಹಿರಿಯರು ಹಾಗಿದ್ರೆ ಸ್ಥಾನ ಬಿಟ್ಟು ಕೊಡ್ತಾರಾ ಅನ್ನೋ ಪ್ರಶ್ನೆ. ಸಿಎಂ ಕೇಳಿದ್ರೆ ಈ ಸಚಿವರು ನಿಜಕ್ಕೂ ರಾಜೀನಾಮೆ ಕೊಡ್ತಾರ ಹಾಗಿದ್ರೆ ನಾವು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅಂತೇನೋ ಹೇಳ್ತಾ ಇದ್ದಾರೆ ಸಚಿವರು. ಕಾರಜೋಳ, ಬೊಮ್ಮಾಯಿ, ಸಿಎಂ ಮಾತಿಗೆ ನಾವು ಬದ್ಧ, ಅವ್ರು ಹೇಳಿದ್ರೆ ನಾವು ಕೊಡ್ತೀವಿ ಅಂತಿದ್ದಾರೆ. ಒಂದೇ ದಿನದಲ್ಲಿ ಇದೀಗ ಉಲ್ಟಾ ಹೊಡೆದಿದ್ದಾರೆ ಮಂತ್ರಿ ಮಾಧುಸ್ವಾಮಿ ಅವರು ಮಾತ್ರ. ನಿನ್ನೆ ರಾಜೀನಾಮೆ ಮಾತಾಡಿದ್ರು, ಇವತ್ತು ರಾಜೀನಾಮೆ ಇಲ್ಲ ಅಂತ ಹೇಳಿದ್ದಾರೆ. ಸಚಿವ ಸ್ಥಾನ ತ್ಯಾಗ ಅವರ ವೈಯಕ್ತಿಕ ಅಂತ ಹೇಳಿ ಆರ್ ಅಶೋಕ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಬಹಳ ಜನ ಹಿರಿಯ ಸಚಿವರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಚಿವ ಸಂಪುಟ ವಿಸ್ತರಣೆ. ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಏನು ನಿರ್ಣಯ ತಗೊಳ್ತದೆ ಅದಕ್ಕೆ ಅತ್ಯಂತ ಸಂತೋಷದಿಂದ ನಾವು ಒಪ್ಪಿಕೊಳ್ಳಿ. ಸರ್, ಮಾಧುಸ್ವಾಮಿ ಅವರು ಸಚಿವ ಸ್ಥಾನ ಅದನ್ನೇ ಹೇಳಿದ್ದೆ, ಅವ್ರು ಹೇಳಿದ್ದು ಅದೇ ರಾಜೀನಾಮೆ ಕೊಡೋಕ್ಕೆ ನಾನು ಸೇರಿದ್ದೇನೆ ಅಂತ. ಅಲ್ಲ, ಅದವ್ರ ವೈಯಕ್ತಿಕ ಹೇಳಿಕೆ. ನಾನು ಈಗಾಗಲೇ ಏನು ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಪರಮಾಧಿಕಾರ, ಮುಖ್ಯಮಂತ್ರಿಗಳು ಪಕ್ಷ ಏನು ನಿರ್ಣಯ ತೆಗೆದುಕೊಳ್ತದೆ ಅದಕ್ಕೆ ಅತ್ಯಂತ ಸಂತೋಷದಿಂದ ಒಪ್ಪಿಕೊಳ್ತೇವೆ. ಪಾರ್ಟಿ ಏನು ನಿರ್ಣಯ ಮಾಡುತ್ತೆ, ಪಾರ್ಟಿಯಿಂದ ನಾವೆಲ್ಲ ಬೆಳೆದಿದ್ದೀವಿ, ಪಾರ್ಟಿ ನಿರ್ಣಯಕ್ಕೆ ನಾವು ಬಂದಿದ್ದೀವಿ. ಈಗ ನಿಮ್ಗೆ ಸಚಿವ ಸ್ಥಾನ ಬಿಟ್ಕೊಡಂದ್ರೆ ಬಿಟ್ಕೊಡಕ್ಕೆ ರೆಡಿ ಇದ್ದೀರಿ? ಯಾಕಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಪ್ರಧಾನಮಂತ್ರಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪ ಏನು ಹೇಳ್ತಾರೆ ಅದಕ್ಕೆ ನಾನು ಚಾಚು ತಪ್ಪದೇ ನಡ್ಕೊಳ್ಳೋದು. ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ತೀನಿ, ನನಗೆ ಯಾವುದೇ. ಯಾರು ಈ ಸರ್ಕಾರ ಬರೋಕ್ಕೆ ಕಾರಣಕರ್ತರಾಗಿದ್ದಾರೆ, ಯಾರು ಮೊನ್ನೆ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ, ಅವ್ರಿಗೆ ಆದ್ಯತೆಯನ್ನ ಕೊಡುವಂಥದ್ದು ಈಗಾಗಲೇ ತೀರ್ಮಾನ ಆಗಿರುವಂಥದ್ದು. ಉಳಿದಿದ್ದೆಲ್ಲ ಮುಖ್ಯಮಂತ್ರಿಯ ವಿವೇಚನೆಗೆ ಬಿಟ್ಟಂಥದ್ದು. ಅದು ಅವರ ವೈಯಕ್ತಿಕ ವಿಚಾರ. ಆ ಥರದ ಯಾವುದೇ ಪ್ರಸ್ತಾವನೆ ಈಗ ಸರ್ಕಾರದ ಮುಂದೆ ಇಲ್ಲ. ಮಾಧುಸ್ವಾಮಿ ಅವ್ರು ಯಾಕೆ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಸರ್ಕಾರದ ಮುಂದೆ ಆ ಥರದ ಯಾವುದೇ ಪ್ರಸ್ತಾವನೆಗಳು ಇಲ್ಲ. ನಿಮ್ಮ ಚೀಫ್ ಮಿನಿಸ್ಟರ್ ರಾಜೀನಾಮೆ ಕೊಡೋದು ಏನು ಹೇಳಬೇಕು? ಕೊಡಿದ್ರು ಕೊಡ್ತೀವಪ್ಪ, ಏನು ಮಾಡೋಕ್ಕಾಗತ್ತೆ ಅಂದೆ. ನಾ ಅದು ತ್ಯಾಗನೂ ಅಲ್ಲ ಅಂತ ಚರ್ಚೆನೂ ಆಗಿಲ್ಲ. ಚೀಫ್ ಮಿನಿಸ್ಟ್ರು ಯಾರಿಗೂ ಸೂಚನೆ ಕೊಟ್ಟಿಲ್ಲ. ಅದು ನಾನು ಇವಾಗ ಶಾಕ್. ನೀವು ಏನು ಮಾಡ್ತೀರಿ, ಮುಖ್ಯಮಂತ್ರಿಗಳ ಆಪ್ತರು ಸನ್ನಿವೇಶ ಸೃಷ್ಟಿಯಾದರೆ ರಾಜೀನಾಮೆ ಕೊಡ್ತೀವಿ ಬಿಡಪ್ಪ, ದೇಶಕ್ಕೆ ಒಳ್ಳೆಯದಾಗೋದಾದರೆ, ಮುಖ್ಯಮಂತ್ರಿಗಳಿಗೆ ಪಕ್ಷಕ್ಕೆ ಸರ್ಕಾರಕ್ಕೆ ಒಳ್ಳೆಯದಾದರೆ ಕೊಡ್ತೀವಪ್ಪ ಅಂದಿದ್ದು ಬಿಟ್ಟರೆ ನಾವು ರಾಜೀನಾಮೆ ಕೊಡ್ತೀವಿ ಅನ್ನೋ ಇಂಟೆನ್ಷನ್ನು ಅಲ್ಲ. ಪಾಪ ಅವ್ರು ಯಾರನ್ನು ಈವರೆಗೆ ಆ ಸೂಚನೆನೂ ಕೊಟ್ಟಿಲ್ಲ. ಏನು ಮಾಡೋಣ, ನೀವು ಕೇಳೋ ಪ್ರಶ್ನೆಗೆ ಏನಾದ್ರು ಒಂದು ಹೇಳಬೇಕಲ್ಲ ನಾವು. ಸೊ ಇದು ಸಿಎಂರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರುಗಳ ರಿಯಾಕ್ಷನ್ ಇದಾಗಿದೆ. ಮಾಧುಸ್ವಾಮಿ ಅವರು ನಿನ್ನೆ ರಾಜೀನಾಮೆಗೆ ಸಿದ್ಧ ಅಂದಿದ್ರು, ಆದರೆ ಇವತ್ತು ಉಲ್ಟಾ ಹೊಡೆದಿದ್ದಾರೆ. ಮಿಕ್ಕವರು ಬೇರೆ ರೀತಿ ಹೇಳಿದ್ದಾರೆ.